ಅಷ್ಟೇ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ಹೂವು ಗೆಸ್ಟ್ ಮಾಡಿ ಅಂತ ಹೇಳಿದ್ದೆ. ತುಂಬ ಜನ ಗೆಸ್ಟ್ ಮಾಡಿದ್ದಾರೆ, ತುಂಬ ಜನ ಗೊತ್ತಿಲ್ಲಮ್ಮ ನೀವೇ ಹೇಳ್ಬಿಡಿ ಅಂದರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಜ ಅದು ಪಡವಲಕಾಯಿ ಹೂವೇ ಅದು. ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಯೋ ಸಂಜೀವಿನಿ ಅನ್ನೋ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿಬಿಡಿ, ಆಮೇಲೆ ಕಮೆಂಟ್ ಮಾಡಿ. ಎಲ್ಲರಿಗೂ ಇವತ್ತು ಸೂಡೋಮೋನಸ್ಸು ಡೈಕೋಟರ್ನ ಏನಂತ ಹೇಳ್ತಾ ಇದ್ದೀನಿ. ಅದನ್ನು ತುಂಬ ದಿನದಿಂದ ರಾಜೇಶ್ವರಿ ಪ್ರಭಾಕರನ್ ಅವರು ನನ್ನ ವಿಚಾರಿಸ್ತಿದ್ರು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ ಅಂತ. ನಾನು ತುಂಬ ದಿನದಿಂದ ಬೇರೆ ಕೆಲಸ ಇರುತ್ತಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ. ಡೈಕೋಟರ್ಮ ಸೂಡೋಮೋನಸ್ ಅಂದರೆ ಅದ್ರ ಮೇಲೆ ಇದೆ ಜೀವ ಸಂಜೀವಿನಿ ಅಂತ, ಗಿಡಗಳಿಗೆ ಸಂಜೀವಿನಿ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಅದರಿಂದ ತರಿಸ್ಕೊಂಡಿದ್ದೀನಿ. ಅದು ಗೊಬ್ಬರದ ಅಂಗಡಿಯಲ್ಲಿ ಸಿಗುತ್ತೆ, ಆಮೇಲೆ ಆನ್ಲೈನಲ್ಲೂ ಸಿಗುತ್ತೆ, ಅಮೆಜಾನಲ್ಲೂ ಸಿಗುತ್ತೆ. ಅದು ಸ್ವಲ್ಪ ನಾನು ಸಿಂಗಲ್ ಅದು ಬೇರೆ ಬೇರೆಯೂ ಸಿಗುತ್ತೆ. ನಾನು ತರೋದು ಎರಡು ಒಂದೇ ಪ್ಯಾಕೆಟಲ್ಲೇ ಅರ್ಧರ್ಧ ಕೆ ಜಿ ಇರುತ್ತೆ. ಅದು ಸುಮಾರು ನನಗೆ ಫಸ್ಟ್ ಸರಿ ತಂದಾಗ 350 ರೂಪಾಯಿನೋ ಬಿದ್ದಿತ್ತು. ಸೆಕೆಂಡ್ ಸರಿ ನಮ್ಮ ತಂಗಿಗೆ ಹೇಳಿ ಯಾರು ಬರೋವಾಗ ಇನ್ನೂ ಎರಡು ಪ್ಯಾಕೆಟ್ ಕಳಿಸು ಅಂತ ಹೇಳಿದ್ದಕ್ಕೆ 2 ಕೆ ಜಿ, ಆವಾಗ 400 ತೊಗೊಂಡಿದ್ರು ಅವರು. 400 ಅದ್ರ ಮೇಲೆ ಇರೋ ರೇಟು 455 ಇದೆ, 425 ಇದೆ, ಸಾರಿ 425 25 ಇದೆ, ತೋರಿಸ್ತೀನಿ ಅದನ್ನು ನಿಮಗೆ. ನಮಗೆ 400 ರೂಪಾಯಿ ಕೊಟ್ಟರು. ಆವಾಗ 1/2 ಕೆ ಜಿ ಸೂಡೋಮೋನಸ್ಗೆ 200, ಡೈಕೋಟರ್ಮಾಗ 200, ಈ ಥರ ಬಿದ್ದಂಗೆ ಆಯಿತು. ನಮ್ಗೆ ಅದನ್ನು ಜಾಸ್ತಿನೂ ಖರ್ಚಾಗಲ್ಲ, ನಾವು ರೀಪಟ್ ಮಾಡೋವಾಗ ಆಮೇಲೆ ಮಾಡ್ಕೋವಾಗ ಹಾಕ್ಕೊಳ್ಳೋದು. ಆಮೇಲೆ ಯಾವುದಾದ್ರು ಗಿಡಗಳು ಸಾಯ್ತಾ ಇದ್ರೂ ಒಂದು ಲೀಟ್ರ್ ನೀರಿಗೆ ಒಂದು 1/2 ಸ್ಪೂನ್ ಹಾಕಿ ಹಾಕಿದ್ರೂ ಬದುಕುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಪೂರ್ತಿ ನಿಜ ಗೊತ್ತಿಲ್ಲ, ಕೇಳಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮಾತ್ರ ಮಣ್ಣಲ್ಲೇ ಕಲಸ್ಕೊಂಬಿಟ್ಟು ಅದನ್ನು ಗಿಡಗಳಿಗೆ ರೀಪಟ್ ಮಾಡ್ತೀನಿ. ಹೊಸ ಮಣ್ಣಿಗೂ ಕಲಿಸ್ತೀನಿ, ಹಳೆ ಮಣ್ಣಿಗೂ ಕಲಿಸ್ತೀನಿ ಒಂದೊಂದು. ಯಾಕೆಂದರೆ ನಮಗೆ ಗೊತ್ತು ಗೊತ್ತಿಲ್ಲದು ಅದರಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಫಂಗಸ್ಸು ಏನಾದ್ರು ಇದ್ದರೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಕಲಸೋವಾಗಲೇ ಒಂದೊಂದು ಸ್ಪೂನ್ ಹಾಕಿ ಕಲಿಸ್ತೀನಿ. ನೀವು ನೋಡಿದ್ದೀರಾ, ನಾನು ಸುಮಾರು ಒಂದು ಚೀಲ ಮಣ್ಣಿಗೆ ಒಂದು 2 ಸ್ಪೂನು ಇಲ್ಲಾಂದ್ರೆ 1 ಸ್ಪೂನು ಹಾಕ್ತೀನಿ. ಹೊಸ ಮಣ್ಣಾದರೆ ಒಂದೇ ಹಾಕೋದು, ಹಳೆ ಮಣ್ಣಾದರೆ ಒಂದು 2 ಸ್ಪೂನ್ ಹಾಕ್ತೀನಿ. ಬೂದಿನೂ ಹಾಕ್ತೀನಿ, ಗೊಬ್ಬರ ಎಲ್ಲ ಹಾಕೋದು ನಿಮಗೆ ನೋಡಿಸಿದ್ದೀನಿ ನಾನು. ಈ ಥರ ಹಾಕಿ ಇದು ಮಾಡೋದ್ರಿಂದ ನಾವು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ಹಾಕ್ತಾಯಿರ್ತೀವಲ್ಲ, ಅದರಲ್ಲಿ ನಾವು ಗೊತ್ತಿಲ್ಲದೇ ಫಂಗಸ್ಸು ಕೆಟ್ಟ ಬ್ಯಾಕ್ಟೀರಿಯಾ ಈ ಥರ ಎಲ್ಲ ಏನಾನ ಇದ್ರಿಗಿನ ಅದು ನಮಗೆ ಬೆಳೆಯೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರತಿ ಸರಿನೂ ಹಾಕ್ತಾಯಿದ್ದೀನಿ. ಮೊದಲು ಫಸ್ಟ್ ಸ್ಟಾರ್ಟಿಂಗು ವಿಡಿಯೋ ಮಾಡೋವಾಗ ನನಗೆ ವಿಡಿಯೋ ಅಂದರೆ ನಾನು ಗಾರ್ಡನ್ ಮಾಡೋವಾಗ ಸಿಗ್ತಾ ಇರಲಿಲ್ಲ ಅದು. ಆಮೇಲೆ ನಾನು ಎಲ್ಲ ತಿಳ್ಕೊಂಡ್ಮೇಲೆ ಅಮೆಜಾನಲ್ಲಿ ತರಿಸ್ಕೊಂಡೆ ಒಂದು ಸರಿ. ಅದು ಬರೀ 1 ಕೆ 350 ತೊಗೊಂಡಿದ್ರು ಅವರು. ಆಮೇಲೆ ಅದನ್ನು ಅದನ್ನು ಖಾಲಿ ಆದಮೇಲೆ ನಾನು ಒಂದು ಸರಿ ನಮ್ಮ ತಂಗಿ ಊರಲ್ಲಿ ಹೋಗಿ ಹಿಂಗೆ ಈ ಥರ ನಡ್ಕೊಂಡು ಬರ್ತಾ ಇರೋವಾಗ ಗೊಬ್ಬರದ ಅಂಗಡೀಲಿ ವಿಚಾರಿಸಿದ್ವಿ, ಇದೆ ಅಂದರು, ಎರಡು ಒಂದೇ ಇದರಲ್ಲಿದೆ ಅಂದರು. ಆವಾಗ ಫಸ್ಟು ಒಂದು ತಂದೆ, ಒಂದು ತಂದಮೇಲೆ ಮತ್ತೆ ಯಾವಾಗಾದ್ರು ಬೇಕಾಗುತ್ತಲ್ವಾ ಇಲ್ಲೆಲ್ಲ ಜಾಸ್ತಿ ಅಂತೇಳಿ ಇನ್ನೊಂದು ಸರಿ 2 ಪ್ಯಾಕೆಟು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಆಗಲೇ 2 ಪ್ಯಾಕೆಟ್ 1 ಪ್ಯಾಕೆಟ್ ಆಗೋಗಿದೆ ಮೊದಲದು, 2ನೇ ಪ್ಯಾಕೆಟು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ, 3ನೇ ಪ್ಯಾಕೆಟ್ ಹಂಗೆ ಇದೆ, ನೋಡಿಸ್ತೀನಿ ನಿಮಗೆ. ಅದ್ರ ಬಗ್ಗೆ ಕೇಳ್ತಾ ಇದ್ರು, ಅದ್ರ ಬಗ್ಗೆ ನೀವು ಪೂರ್ತಿ ತಿಳಿಸ್ಕೊಡಿ ಅಂತ ಅದಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿದರೆ ನಾನು ಹೇಳೋದಲ್ಲ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಜನ ಅರ್ಧನೇ ನೋಡಿಬಿಟ್ಟು ಮತ್ತೆ ಕಮೆಂಟ್ ಹಾಕ್ತಿರ್ತಾರೆ ಹಂಗೇನು ಹಿಂಗೇನು ಅಂತ. ದಯವಿಟ್ಟು ಪೂರ್ತಿ ನೋಡಿ, ನಾನು ಎಲ್ಲನೂ ವಿಡಿಯೋದಲ್ಲಿ ನೀಟಾಗಿ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನು ಪದೇ ಪದೇ ಹಾಕ್ಬಾರ್ದು, ಮಣ್ಣಲ್ಲಿ ಕಲಸೋವಾಗ ಹಾಕಿರ್ತೀವಲ್ಲ ಅದರಿಂದ ಪದೇ ಪದೇ ಹಾಕಕ್ಕೆ ಹೋಗ್ಬಾರ್ದು. ಯಾವಾಗೋ 3 ತಿಂಗಳು 4 ತಿಂಗಳಿಗೆ ಒಂದು ಸರಿ ನಿಮಗೆ ಹಾಕಿಲ್ಲ ನಾನು ಈ ಗಿಡಗಳಿಗೆ ಅನಿಸಿದರೆ ಬೇಕಾದ್ರೆ ನೀರಲ್ಲಿ ಕಲಸಿಬಿಟ್ಟು 1 ಲೀಟ್ರಿಗೆ ಹೇಳಿದ್ನಲ್ಲ, 1 ಲೀಟ್ರಿಗೆ 1/2 ಚಮಚ ಹಾಕ್ಬಿಟ್ಟು ಕಲಸಿ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೊಡೋದ್ರಿಂದನೂ ಆಗುತ್ತೆ. ಹಂಗಂತ ಒಳ್ಳೆಯದು ಅಂತ ಹೇಳ್ಬಿಟ್ಟು ಪದೇ ಪದೇ ಕೊಡಬಾರ್ದು. ಯಾವುದೇ ಒಳ್ಳೆಯದಾದರೂ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಅದರಿಂದ ನಾವು ಲಿಮಿಟಲ್ಲಿ ಕೊಟ್ಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಆ ಪ್ಯಾಕೆಟ್ ಹೆಂಗಿದೆ. ಆಮೇಲೆ ಅದು ಹೆಂಗೆ, 2 ಪೌಡ್ರು ವೈಟೇ ಇರುತ್ತೆ, ಅದರಿಂದ ನಾನು ಎಲ್ಲ ಒಟ್ಟಿಗೆ ಕಲಿಸ್ಬಿಟ್ಟು ಒಂದು ಬಾಟ್ಲಿಗೆ ಇಟ್ಕೊಂಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟ್ ಇಟ್ಕೊಂಡು ಅದು ಇದು ಹಾಕ್ಕೋಬೋದು. ನಾನು ಈ ಥರ ಮಾಡೋದು, ನಾನು ಮಾಡೋ ಪದ್ಧತಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಅದು ಯಾವ ಥರ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ರಾಜೇಶ್ವರಿ ಪ್ರಭಾಕರ್ ಅಂತ ಇಬ್ಬರು ಗಂಡ ಹೆಂಡತಿನೂ ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಫೋನಲ್ಲಿ ಸಾರಿ ಬೇರೆ ಬೇರೆ ಫೋನಲ್ಲಿ ಇಬ್ಬರದು ಇಬ್ಬರೂ ನಿಮ್ಮ ವಿಡಿಯೋಗಳು ನೋಡ್ತೀವಿ ಅಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ತುಂಬ ಖುಷಿಯಾಗುತ್ತೆ ನನಗೆ. ಆಮೇಲೆ ತುಂಬ ಜನ ಬೀಜ ಕೇಳ್ತಾರಲ್ಲ, ಆವಾಗ ನಾವು ಬೀಜ ಇಲ್ಲ ಅಂದಾಗೂ ಕೋಪ ಮಾಡ್ಕೊಳ್ಳೋರು ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ತುಂಬ ಕಷ್ಟಪಟ್ಟು ಇದು ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ. ನಮ್ಮ ಅಳಿಯ ಒಂಚೂರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ರೆ ಬೇರೆ ಇಲ್ಲ,
ನಾನು ಬೇರೆ ಊರುಗಳಿಗೆ ಬೀಜ ಕಳ್ಸೋಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ತುಂಬ ಜನ ಒಂದು ಎರಡು ಮೂರು ಸರಿ ಕಾಮೆಂಟ್ ಮಾಡಿದ್ರು ಆ ಥರ, ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಕೈಲಾದಷ್ಟು ಕಳಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ನೀವು, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ ಇನ್ನು ಮುಂದೆ ಅಂತ ಈ ವಿಡಿಯೋದಲ್ಲಿ ಕೇಳ್ತೀನಿ. ನೋಡಿದವರು ಹೊಸಬ್ರು ಏನಾದ್ರು ಫಸ್ಟ್ ಸರಿ ನಾನು ವಿಡಿಯೋಗಳು ನೋಡ್ತಿದ್ರೆ ವಿಡಿಯೋಗಳು ಚೆನ್ನಾಗಿದೆ ಉಪಯೋಗ ಇದೆ ಅನಿಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿದೆ ಉಪಯೋಗ ಇದೆ ಅಂದರೆ ನೀವು ಯಾರಿಗಾನ ಶೇರ್ ಮಾಡಿದ್ರೆ, ನೋಡಿದ್ರೆ ಒಂದು ಲೈಕ್ ಕೊಟ್ಟರೆ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಸಹಾಯ ಆಗುತ್ತೆ. ಲೈಕ್ ಕೊಡೋದ್ರಿಂದ ಸಹಾಯ ಆಗುತ್ತೆ. ನಾನಂತೂ ಇದುವರೆಗೂ ಒಂದೇ ಒಂದು ವಿಡಿಯೋಗೂ ಲೈಕ್ ಕೊಡದೆ ಇವತ್ತಿನವರೆಗೂ ನೋಡಿಲ್ಲ ನಾನು. ಆಮೇಲೆ ಎರಡು ನಿಮಿಷ ಮೂರು ನಿಮಿಷ ನಾನು ವಿಡಿಯೋ ನೋಡೋದೇ ಇಲ್ಲ, ಅರ್ಥ ಆಗೋವರೆಗೂ ನೋಡ್ತೀನಿ. ಸುಮಾರು 15-20 ನಿಮಿಷ ಇದ್ದರೆ ಮಾತ್ರ ನಾನು ಫಾಸ್ಟಾಗಿ ಇಟ್ಕೊಂಡು ನೋಡ್ತೀನಿ, ಅದು ಬಿಟ್ಟರೆಗಿನ ನಾನು ಮಾಮೂಲಿ ನೋಡ್ತೀನಿ. ಯಾಕೆಂದರೆ ನಂಗೆ ವೈಫೈ ಇರೋದ್ರಿಂದ ನೆಟ್ಟು ಅಷ್ಟು ಪ್ರಾಬ್ಲಮ್ ಬರೋಲ್ಲ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಕೆಲಸ ಬಿಟ್ಟರೆ ಇನ್ನೇನು ಮಾಡಲ್ಲ. ಮಧ್ಯಾಹ್ನ ನಾನು ಊಟ ಮಾಡಿ ಮುಗಿಸಿದ ಮೇಲೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಮತ್ತು ರಾತ್ರಿ ಮಲಗೋವರೆಗೂ ನೋಡಿ ಕಮೆಂಟ್ ಹಾಕ್ತಾ ಇರ್ತೀನಿ. ಇವಾಗ ನಾನು ಡೈಕೋಟರ್ಮಾ ಸೋಡೋಮನಸು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಅದ್ರ ಮೇಲೆ ಬಯೋ ಸಂಜೀವಿನಿ ಅಂತ ದೊಡ್ಡ ಅಕ್ಷರದಲ್ಲಿ ಬರೆದಿದ್ದಾರೆ, ಕೆಳಗಡೆ ಡೈಕೋಟರ್ಮಾ ಸೋಡೋಮನಸ್ ಅಂತ ಬರೆದಿದ್ದಾರೆ. ನೋಡಿ, ಅದು ಪ್ಯಾಕೆಟ್ಗಳು ಬೇರೆ ಬೇರೆ ಥರ ಇರ್ಬೋದು, ಒಂದೊಂದು ಕಂಪ್ನಿ ಒಂದೊಂದು ಥರ, ಇಲ್ಲ ಒಂದೊಂದು ನಾನು ಅಮೆಜಾನಲ್ಲಿ ತರಿಸ್ದಾಗ ವೈಟು ಕವರಲ್ಲೇ ಇತ್ತು, ಇದು ಸ್ವಲ್ಪ ಎಲ್ಲ ಕಲರು. ಆಮೇಲೆ ಅದರಲ್ಲಿ ಮೂರು ನಾಲ್ಕು ಭಾಷೆಯಲ್ಲಿ ಬರೆದಿದ್ದಾರೆ, ಅದರಲ್ಲಿ ಏನೇನಿದೆ ಎತ್ತ ಅಂತ ನೀವು ನೋಡ್ಕೊಂಡು ತಿಳ್ಕೊಂಡು ಉಪಯೋಗಿಸ್ಕೋಬೋದು. ನಾನು ಇದು ಇವಾಗ ಕೊಡದೇ ಇರೋ ಪಾಟ್ಗಳಲ್ಲಿ ಕಾಲು ಚಮಚ ನೀರಲ್ಲಿ ಕಲಸಿ ಹಾಕ್ತೀನಿ. ಕೊಟ್ಟಿರೋ ಹಳೆ ಗಿಡಗಳು ಇರ್ತಾವಲ್ಲ ಅಂಥವ್ಕೆ ಮಾತ್ರ ಒಂದು ಕಾಲು ಚಮಚ ಒಂದು ಸರಿ ಹಾಕಿ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಮತ್ತೆ ನಾನು ಯಾವಾಗಲೂ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಡ್ತೀನಿ ಹೊಸದಾಗಿ ಹಾಕೋ ಗಿಡಗಳಿಗೆ. ಅದರಿಂದ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಇದು ನೋಡಿ, ಎರಡು ಬೆಳಗ್ಗೆ ಇರುತ್ತೆ. ನಾನು ಈ ಥರ ಬಾಟ್ಲು ಚಾಕ್ಲೇಟ್ ಬಾಕ್ಸ್ ಬರುತ್ತಲ್ಲ ಅಂಥದ್ರಲ್ಲಿ ಎರಡು ಹಾಕಿ ಇಟ್ಕೊಂಡಿದ್ದೀನಿ. ಎರಡು ಹಾಕಿ ಇಟ್ಕೊಂಡು ನಾನು ಕಾಲು ಚಮಚ ನೋಡಿ, ಅಷ್ಟು ಕಾಲು ಚಮಚ, ಇದು ಚಮಚ ಚಿಕ್ಕದು, ಇಷ್ಟು ಮಾತ್ರ ನಾನು ನೀರಲ್ಲಿ ಕಲಸಿ ಕೊಡದೇ ಇರೋ ಗಿಡಕ್ಕೆ ಕೊಟ್ಟಿದ್ದೀನಿ. ಒಂದು ಸರಿ ಪದೇ ಪದೇ ಕೊಡಬಾರ್ದು ಯಾವುದು. ಅದರಿಂದ ಒಂದು 4-5 ತಿಂಗಳು ಫಸ್ಟ್ ತಂದಾಗ ನಾನು ಕೊಟ್ಟಿರೋದೆ, ಮತ್ತೆ ಕೊಟ್ಟಿಲ್ಲ. ಮಿಕ್ಕಿದ್ದು ನಾನು ಮಣ್ಣು ಮಿಕ್ಸ್ ಮಾಡ್ತೀನಲ್ಲ, ಅವಾಗ ಮಣ್ಣು ಮಿಕ್ಸ್ ಮಾಡೋವಾಗ ಹಾಕ್ತಾ ಇರ್ತೀನಿ. ಇದು 1 ಕೆಜಿ ಅಂತ ಕೆಳಗೆ ಬರೆದಿದ್ದಾರೆ, ಆದರೆ ಅಲ್ಲ, ಅದರಲ್ಲ 2 ಪ್ಯಾಕೆಟ್ ಇರುತ್ತೆ, ಅರ್ಧರ್ಧ ಕೆಜಿದು 2 ಇರುತ್ತೆ, ಎರಡು ಸೇರಿ 1 ಕೆಜಿ ಅಷ್ಟೇ. ನಾನು ಅಮೆಜಾನಲ್ಲಿ ತರಿಸ್ದಾಗ 1 ಕೆಜಿನೇ 350 ಇತ್ತು, ಬರೀ ಡೈಕೋಟರ್ಮ ಕೊಟ್ಟಿದ್ದರು, ಸುಡುಮನಸ್ ತರಿಸ್ತಿರ್ಲಿಲ್ಲ ನಾನು. ಇಲ್ಲಿ ಎರಡು ಒಟ್ಟಿಗೆ ಇದೆಯಾ ಅಂದ್ರಲ್ಲ, ಇನ್ನೂ ಒಳ್ಳೇದಾಯಿತು ಅಂತ ನಾನು ತೊಗೊಂಬಂದೆ. ನೀವೆಲ್ಲರೂ ಸಿಕ್ಕರೆ ತೊಗೊಳ್ಳಿ, ತೊಗೊಂಡು ಉಪಯೋಗಿಸ್ಕೋಬೋದು. ಅಂದರೆ ಒಣಗಿರೋ ಗಿಡನೂ ಬದುಕಿಸ್ಕೋಬೋದು ಅನ್ನೋದು ನನಗೆ ಅಷ್ಟು ನಿಜ ಅನಿಸಲ್ಲ, ಯಾಕೆಂದರೆ ಪೂರ್ತಿ ಒಣಗಿದ ಗಿಡ ಬದುಕೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಸ್ವಲ್ಪ ಹಸಿ ಇದ್ದಾಗ ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ಬದುಕ್ಬೋದು ಅನಿಸುತ್ತೆ. ಪೂರ್ತಿ ಒಣಗಿರೋ ಗಿಡ ಮಾತ್ರ ಚಿಗಿರಲ್ಲ ನಾನು ಕಂಡಂಗೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳನೋ ನೀವು ಗೂಗಲ್ ಚೆಕ್ ಮಾಡಿ ಹುಡುಕ್ಕೊಳ್ಳಿ, ಹುಡುಕ್ಕೊಂಡು ನೋಡಿ ಬೇಕು ಅಂದರೆ. ನನಗೆ ಗೊತ್ತಿದ್ದಂಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇದನ್ನು ಹಾಕೋದ್ರಿಂದ ಒಳಗಡೆ ಮಣ್ಣಲ್ಲಿ ಫಂಗಸ್ ಇರಲ್ಲ ಅಂತ ಹಾಕ್ತಾ ಇದ್ದೀನಿ. ನಮಸ್ತೆ.